ನಮಸ್ಕಾರ, ಇದು ಸುವರ್ಣ ನ್ಯೂಸ್, ನಾನು ನವಿತಾ ಜೈನ್. ಬಿಜಾಪುರ ನಗರದಲ್ಲಿ ನಡೆದ ಗುಂಪು ಘರ್ಷಣೆ ಪ್ರಕರಣ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಂಧನವಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಬಸನಗೌಡ ಪಾಟೀಲ್ ಬಂಧನವಾಗಿದೆ. ಮೊನ್ನೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವೇಳೆ ಬಿಜಾಪುರದಲ್ಲಿ ಕಾರ್ಯಕರ್ತರು ಸಂಭ್ರಮದಲ್ಲಿ ತೊಡಗಿದ್ದರು. ಈ ವೇಳೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿತ್ತು. ಘಟನೆ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ತಲೆಮರೆಸಿಕೊಂಡಿದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಅವರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಾಜೇಶ್ ಪಾಟೀಲ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎಷ್ಟೊತ್ತಿಗೆ ಅರೆಸ್ಟ್ ಆಗಿರುವಂತದ್ದು, ಎಲ್ಲಿ ಅರೆಸ್ಟ್ ಮಾಡಲಾಗಿದೆ ಅವರನ್ನ? ಸವಿತಾ, ಬಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಏನು ಈ ಒಂದು ಗುಂಪು ಘರ್ಷಣೆ ಪ್ರಕರಣ ಏನಾಗಿತ್ತು, ಎರಡು ದಿನದ ಹಿಂದೆ ನಿಷೇಧಾಜ್ಞೆ ಜಾರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರೇ ಅದಕ್ಕೆ ಪ್ರಮುಖ ಕಾರಣ ಅಂತಕ್ಕಂಥ ಹೇಳಿಕೆಯನ್ನ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಐಜಿಪಿ ಭಾಸ್ಕರ್ ಅವರು ನೀಡಿದ್ರು. ಆದ್ರೆ ಇದೀಗ ಬಂದಂತ ಮಾಹಿತಿಯ ಪ್ರಕಾರ ಒಟ್ಟಾರೆಯಾಗಿ ಪೊಲೀಸರು ಆ ಒಂದು ಬಂಧನವನ್ನ ದೃಢೀಕರಿಸಿಲ್ಲ. ಆದ್ರೆ ಯತ್ನಾಳ್ ಅವರ ಆಪ್ತ ಸಹಾಯಕರೇ ಮಾಧ್ಯಮದವರಿಗೆ ಕರೆ ಮಾಡಿ ತಿಳಿಸಿದ ಪ್ರಕಾರ ಅವರು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಂದು ದರ್ಶನ ಪಡೆದು ನಂತರ ಅಲ್ಲಿ ಇರ್ತಕ್ಕಂಥ ಕೊಲ್ಲಾಪುರ ನಗರದ ಮಾಯಾಪುರಿ ಪೊಲೀಸ್ ಠಾಣೆಯಲ್ಲಿ ತಾವಾಗಿ ಶರಣಾಗತಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಪೊಲೀಸರು ಬಂಧನವನ್ನ ದೃಢೀಕರಿಸ್ತಾ ಇಲ್ಲ. ಎಸ್ಪಿ ರಾಮ್ ನಿವಾಸ್ ಸೇಪಟ್ ಅವರು ಅದನ್ನ ಕನ್ಫರ್ಮ್ ಮಾಡಲಿಲ್ಲ. ಆದ್ರೆ ಕೆಲವೇ ಗಂಟೆಯಲ್ಲಿ ನಾನು ತಿಳಿಸ್ತೇನೆ ಆ ಬಗ್ಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ರು. ಐಜಿಪಿ ಭಾಸ್ಕರ್ ರಾವ್ ಆಗ್ಬೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳು ಕರೆಯನ್ನ ಸ್ವೀಕರಿಸಲಿಲ್ಲ. ನಮಿತಾ, ಒಟ್ಟಾರೆಯಾಗಿ ಯತ್ನಾಳ್ ಅವರು ಏನಿದ್ದಾರೆ ಅವರೇ ಒಂದು ಈ ಒಂದು ಘಟನೆಗೆ ಗುಂಪು ಘರ್ಷಣೆಯನ್ನು ಸಂಭವಿಸಿತ್ತು ಮೊನ್ನೆ ವಿಜಯೋತ್ಸವ ಸಂದರ್ಭದಲ್ಲಿ ಅವರೇ ಪ್ರಮುಖ ಕಾರಣ. ಇದು ಒಂದು ಉದ್ದೇಶಪೂರಿತ ಕೃತ್ಯ, ಇದರ ಹಿಂದೆ ಯತ್ನಾಳ್ ಮತ್ತು ಬೆಂಬಲಿಗರು ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಿನ್ನೆ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಐಜಿಪಿ ಅವರು ಹೇಳಿದ್ರು ಅವರ ವಿರುದ್ಧವಾಗಿ ಏಳು ಪ್ರಕರಣಗಳನ್ನ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಿಸಲಾಗಿದೆ. ಸೆಕ್ಷನ್ ಅಡಿ 144, 143, 147, 149, 506, 504, 153A, 295, 354, 353 ಹೀಗೆ ಒಟ್ಟಾರೆಯಾಗಿ ಜಾಮೀನು ರಹಿತ ಕಾನೂನಿನ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಅವರು ಶರಣಾಗತಿ ಆಗಬೇಕಾಗಿತ್ತು, ಆದರೆ ತಪ್ಪಿಸ್ಕೊಂಡು ತಿರುಗಾಡ್ತಿದ್ದಾರೆ. ಅವರು ಎಲ್ಲಿದ್ರನ್ನು ಬಂಧಿಸಲಾಗುವುದು ಅಂತಕ್ಕಂಥ ಹೇಳಿಕೆಯನ್ನ ಐಜಿಪಿ ಭಾಸ್ಕರ್ ಅವರು ನೀಡಿದ್ರು ನವಿತಾ. ಮತ್ತು ಅವರ ಬಂಧನ ನಂತರವಾದರೂ ಬಿಜಾಪುರ ನಗರದಲ್ಲಿ ಮತ್ತೆ ಯಾರಾದರೂ ಶಾಂತಿ ಕದಡಲು ಯತ್ನ ಮಾಡಿದರೆ ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ ಮತ್ತು ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಒಂದು ಹೇಳಿಕೆಯನ್ನ ಐಜಿಪಿ ಭಾಸ್ಕರ್ ರಾವ್ ಅವರು ನೀಡಿದ್ರು. ಓಕೆ, ಇನ್ನು ರಾಜೇಶ್, ಈಗಾಗಲೇ ಏನು ಬೆಂಬಲಿಗರು ಕೂಡ ಅವ್ರ ಜೊತೆ ಇದ್ರು ಅನ್ನೋ ಮಾತನ್ನ ನೀವು ಹೇಳಿದ್ರೆ, ಅವರನ್ನು ದೇವಸ್ಥಾನದಲ್ಲಿ ಅವರಾಗಿ ಶರಣಾಗತಿ ಆಗಿರುವಂತದ್ದು, ಸೊ ಯಾರಾದ್ರೂ ಬೆಂಬಲಿಗರನ್ನು ಕೂಡ ಏನಾದ್ರೂ ಬಂಧಿಸುವ ಸಾಧ್ಯತೆ ಇದೆಯಾ? ಹೇಗೆ? ಹೌದು ನವಿತಾ, ಒಟ್ಟಾರೆಯಾಗಿ ಏನು ಏಳು ಪ್ರಕರಣಗಳು ದಾಖಲಾಗಿತ್ತು. ಆ ಒಂದು ಏಳು ಪ್ರಕರಣದಲ್ಲಿ ಎರಡೂ ಕಡೆಯ ಜನರಿಗೆ ಯಾವ ಗುಂಪಿನ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಅಂತಕ್ಕಂಥದ್ದನ್ನ ಖಚಿತಪಡಿಸಲಿಲ್ಲ ಐಜಿಪಿ ಅವರು. ಆದ್ರೆ ಒಟ್ಟಾರೆಯಾಗಿ ಈಗಾಗಲೇ 26 ಜನರನ್ನ ಬಂಧಿಸಲಾಗಿದೆ. ಈ ಒಂದು ಬಂಧನ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡಿದ್ರು. ಇದು ಬಂಧನವು ಅಥವಾ ಶರಣಾಗತಿ ಅಂತಕ್ಕಂಥದ್ದನ್ನ ಐಜಿಪಿ ಭಾಸ್ಕರ್ ರಾವ್ ಅವರೇ ಖಚಿತಪಡಿಸಬೇಕಾಗಿದೆ ನವಿತಾ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನು ನಡೆಯಿತು, ಬಿಜಾಪುರದಲ್ಲಿ ಶಾಂತಿ ನೆಲೆಸಿತ್ತು. ಅಂಥದ್ರಲ್ಲಿ ಈ ಒಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸುವ ಸಂದರ್ಭದಲ್ಲಿ ವಿಜಯೋತ್ಸವಕ್ಕೆ ಕರೆ ನೀಡಿದ್ರು ಯತ್ನಾಳ್ ಅವರು. ಈ ಒಂದು ಸಂದರ್ಭದಲ್ಲಿ ಗಾಂಧಿ ಚೌಕ್ ಠಾಣೆಯಲ್ಲಿ ಕೆಲ ಎರಡು ಗುಂಪಿನ ಕಿಡಿಗೇಡಿಗಳು ಈ ಒಂದು ಕೃತ್ಯವೆಸಗಿದ್ರಿಂದ ಬಿಜಾಪುರ ನಗರದಲ್ಲಿ ಅಶಾಂತಿ ಉಂಟಾಗಿತ್ತು ಮತ್ತು ಅಂಗಡಿ ಮುಂಗಡಗಳು ಬಂದಾಗಿತ್ತು. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ವಾಹನಗಳನ್ನ ಜಗಮಗೊಳಿಸಲಾಗಿತ್ತು. ಒಟ್ಟಾರೆಯಾಗಿ ಎರಡು ದಿನದಿಂದ ನಗರದಲ್ಲಿ ಅಶಾಂತಿ ಉಂಟಾಗಿತ್ತು. ಈ ಒಂದು ಮತ್ತೆ ಯಥಾಸ್ಥಿತಿಗೆ ಗುಮ್ಮಟ ನಗರಿ ಬಿಜಾಪುರವನ್ನು ತರುವ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತಾ ಪಡೆಗಳನ್ನ ಪೊಲೀಸರು ಕರೆಸಿಕೊಂಡಿದ್ರು. ಬಿಜಾಪುರ ಎಸ್ಪಿ ರಜೆಯ ಮೇಲೆ ತೆರಳಿದ್ದ ಎಸ್ಪಿ ಬಿಜಾಪುರ ಎಸ್ಪಿ ಮರಳಿದ್ದಾರೆ ಮತ್ತು ಬಾಗಲಕೋಟೆ ಎಸ್ಪಿ ಆಗ ಪ್ರಭಾರ ವಹಿಸಿಕೊಂಡಿದ್ರು. ಹೆಚ್ಚುವರಿ ಪ್ರಭಾರವನ್ನ ಗದಗ ಧಾರವಾಡ ಎಸ್ಪಿ ಸೇರಿದಂತೆ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಬೀಡುಬಿಟ್ಟಿದ್ರು. ಸಚಿವರು ಸಹ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಯ ಸ್ಥಳೀಯ ವ್ಯಾಪಾರಿಗಳ ದೂರು ದುಃಖ ದುಮಾನವನ್ನ ಆಲಿಸಿದ್ರು ನವಿತಾ. ಓಕೆ ರಾಜು, ಈಗಾಗಲೇ ಏಳು ಕೇಸ್ ದಾಖಲಾಗಿರುವಂತದ್ದು, ಸೊ ಇದರಲ್ಲಿ ಜಾಮೀನು ರಹಿತವಾದಂತಹ ಕೇಸ್ಗಳು ಯಾವುದು, ಯಾವ್ದ್ರಲ್ಲಿ ಜಾಮೀನು ಸಿಗಬಹುದು ಅನ್ನಿಸುವಂತಹ ಕೇಸ್ಗಳು ಯಾವ್ದಿದೆ ರಾಜು? ಐಜಿಪಿ ಭಾಸ್ಕರ್ ಅವರು ನೀಡಿದ ಮಾಹಿತಿಯ ಪ್ರಕಾರ ನವಿತಾ, ಈ 144 ಏನಿದೆ ಗುಂಪು ಘರ್ಷಣೆ ಇದೆ ಮತ್ತು ಈ 143, 147, 506 ಮತ್ತು 353 ಇದರಲ್ಲಿ ಹೆಣ್ಣು ಮಕ್ಕಳನ್ನ
ಮೈ ಮುಟ್ಟಿ ಅವರಿಗೆ ಶಾಂತಿ ಭಂಗ ಉಂಟು ಮಾಡತಕ್ಕಂಥದ್ದು, ಅವರಿಗೆ ಅವಹೇಳನಕಾರಿ ನಡುಕುವಂಥದ್ದು, ಗುಂಪು ಘರ್ಷಣೆ, ಸಾರ್ವಜನಿಕ ಮತ್ತು ವೈಯಕ್ತಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡತಕ್ಕಂಥ ಈ ಒಂದು ಪ್ರಕರಣಗಳು ಇವಾಗಿದೆ. ಈ ಒಂದು ಕಾನೂನಿನ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನ ನವೀತ IGP ಭಾಸ್ಕರ್ ಅವರು ನೀಡಿದ್ರು. ಒಟ್ಟಾರೆ ಈ ಒಂದು ಘಟನೆಯಲ್ಲಿ ಯತ್ನಾಳ್ ಅವರು ತಲೆ ತಪ್ಪಿಸಿಕೊಂಡು ತಿರುಗಾಡ್ತಿದ್ರು ಅಥವಾ ಅವರು ಶರಣಾಗತಿಯಾಗಿದ್ದರು, ಬಂಧನವಾಗಿದೆ ಅಂತಕ್ಕಂಥದ್ದನ್ನ ಯತ್ನಾಳ್ ಅವರಾಗ್ಲಿ, IGP ಭಾಸ್ಕರ್ ಅವರಾಗ್ಲಿ ಅವರೇ ದೃಢಪಡಿಸಿದ ನಂತರ ಇದು ಈ ಒಂದು ಪ್ರಕರಣ ಖಚಿತವಾಗಲಿದೆ ನವಿತಾ. ಹೀಗಾಗಿ ಯತ್ನಾಳ್ ಬಂಧನ ಅಥವಾ ಶರಣಾಗತಿ ಏನೇ ಆಗಿದ್ರು ಬಿಜಾಪುರದ ನಗರದಲ್ಲಿ ಮತ್ತೆ ಶಾಂತಿ ಉಂಟಾಗಬಾರದು ಅನ್ನೋ ಕಾರಣಕ್ಕಾಗಿ ಬಿಜಾಪುರ ಗಾಂಧಿ ಚೌಕ್ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಸಹ ವ್ಯವಸ್ಥೆ ಮಾಡಲಾಗಿದೆ. ಓಕೆ, ಈಗಾಗಲೇ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಎಷ್ಟು ಹೊತ್ತು ಬೇಕಾಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ರಾಜು? ನವಿತಾ, ಈಗ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಅವರು ಅಲ್ಲಿ ಶರಣಾಗತಿ ಆಗಿದ್ರೆ ಅಲ್ಲಿನ ಕಾನೂನು ತೊಡಕುಗಳನ್ನ ನಿವಾರಿಸಿಕೊಂಡು ಮಹಾರಾಷ್ಟ್ರದ ಕೊಲ್ಲಾಪುರ ಇದಾಗಿದ್ದು, ಬಿಜಾಪುರ ನಗರದಿಂದ ಸುಮಾರು 400 ಕಿಲೋಮೀಟರ್ಗಳ ಅಂತರದಲ್ಲಿ ಒಂದು ಕೊಲ್ಲಾಪುರ ಇದೆ. ಅಲ್ಲಿಂದ ಕಾನೂನು ತೊಡಕುಗಳನ್ನ ನಿವಾರಿಸಿಕೊಂಡು ಕರ್ನಾಟಕದ ಪೊಲೀಸರು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಯಾವಾಗ ಇಲ್ಲಿಗೆ ಕರೆ ತರುತ್ತಾರೆ ಅಂತಕ್ಕಂತ ಒಂದು ಮಾಹಿತಿಯನ್ನ IGP ಅವರೇ ನೀಡಬೇಕ, ಪೊಲೀಸ್ ಅಧಿಕಾರಿಗಳೇ ನೀಡಬೇಕಾಗಿದೆ ನವಿತಾ. ಒಟ್ಟಾರೆಯಾಗಿ ಇವತ್ತು ಸಂಜೆ ಅಥವಾ ನಾಳೆಗೆ ಯತ್ನಾಳ್ ಅವ್ರನ್ನ ಇಲ್ಲಿಗೆ ಕರೆದುಕೊಂಡು ಬರುವ ಸಾಧ್ಯತೆ ಇದೆ, ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ನವಿತಾ. ಈ ಬಗ್ಗೆ ಅಧಿಕೃತವಾದ ಹೇಳಿಕೆ ಎಷ್ಟು ಹೊತ್ತಿಗೆ ಬರಬಹುದು? ಈಗಾಗಲೇ ನೀವು ಹೇಳಿದ್ರೆ ಸಂಪರ್ಕಿಸಿದ್ವಿ, ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಅಧಿಕೃತ ಮಾಹಿತಿ ಏನಾದ್ರೂ ಎಷ್ಟು ಹೊತ್ತಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ಹೇಗೆ ರಾಜು? ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಕ್ಕ ತಕ್ಷಣವೇ, ಹಿರಿಯ ಪೊಲೀಸ್ ಅಧಿಕಾರಿ IGP ಭಾಸ್ಕರ್ ಅವರು ಸಂಪರ್ಕಕ್ಕೆ ಸಿಕ್ಕ ತಕ್ಷಣ ಈ ಒಂದು ಮಾಹಿತಿ ಅಧಿಕೃತವಾಗಿ ಲಭ್ಯವಾಗುವ ಸಾಧ್ಯತೆ ಇದೆ ನವಿತಾ. ನಾವಾದ್ರೂ ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ಖಚಿತಪಡಿಸಿಕೊಳ್ಳೋಕ್ಕಾಗಿ ಅವರ ಬಂಧನವಾಗಲಿ ಶರಣಾಗತಿಯಾಗಲಿ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಯತ್ನಾಳ್ ಸೇರಿದಂತೆ ಎಲ್ಲರನ್ನೂ ಸಂಪರ್ಕಿಸುವ ಸಾಧ್ಯತೆ ಮಾಡಿದ್ವಾದ್ರು ಯಾರು ಕರೆಗಳನ್ನ ಸ್ವೀಕರಿಸಲ ಇಲ್ಲ. SP ಅವರು ಕರೆಯನ್ನ ಸ್ವೀಕರಿಸಿ ಅದರ ಕುರಿತು ಹೆಚ್ಚಿಗೆ ಮಾಹಿತಿ ನೀಡಲು ನಿರಾಕರಿಸಿದ್ರು. ನಾನು ಕೆಲವೇ ಕ್ಷಣಗಳಲ್ಲಿ ಅಥವಾ ಗಂಟೆಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಈ ಬಗ್ಗೆ ದೃಢೀಕರಿಸ್ತೀನಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ನೀಡಿದ್ರು ನವಿತಾ. ಓಕೆ, 2 ದಿನ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಯಾವ ರೀತಿ ಅಲ್ಲಿ ಮಾಡಲಾಗಿದೆ? ಹೌದು ನವಿತಾ, ಏನ್ ಬಿಜಾಪುರ ನಗರದಲ್ಲಿ ಅದರಲ್ಲೂ ಗಾಂಧಿ ಚೌಕ್, ಬಿಜಾಪುರದ ಹಾರ್ಟ್ ಆಫ್ ದ ಸಿಟಿ ಅಂತ ಏನ್ ಕರಿತೀವಿ ನಾವು, ಬಿಜಾಪುರದ ಗಾಂಧಿ ವೃತ್ತ, ಶಾಸ್ತ್ರಿ ಮಾರುಕಟ್ಟೆ, ಅಲ್ಲಿ ಒಂದು ಗಲಭೆ ಉಂಟಾಗಿತ್ತು, ಅಶಾಂತಿ ಉಂಟಾಗಿತ್ತು. ಅಲ್ಲಿ ಸೇರಿದಂತೆ ಉಳಿದಂತೆ ಬಿಜಾಪುರ ನಗರದಲ್ಲಿ ಬೇರೆ ಪ್ರದೇಶಗಳಲ್ಲಿ ಜನಜೀವನ ಯಥಾಸ್ಥಿತಿ ಆ ಕ್ಷಣದಿಂದಲೂ ಯಥಾಸ್ಥಿತಿಯಲ್ಲಿದೆ, ನಾರ್ಮಲ್ ಆಗಿದೆ. ಮತ್ತು ಆದ್ರೆ ಗಾಂಧಿ ಚೌಕ್ ಪ್ರದೇಶದಲ್ಲಿ ಮಾತ್ರ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಇತ್ತು, ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಈಗಲೂ ಸಹ ಯಾವುದೇ ರೀತಿ ಶಾಂತಿ ಕದಡದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು ನವಿತಾ. ಓಕೆ, ಧನ್ಯವಾದಗಳು ರಾಜು ಎಸ್ ಪಾಟೀಲ್ ಮಾಹಿತಿಗೆ. ಇನ್ನು ನಮ್ಮ ಜೊತೆ JDS ಮುಖಂಡರಾಗಿರುವಂತಹ YSV ದತ್ತ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದತ್ತ ಅವರೇ, ಈಗಾಗಲೇ 2 ದಿನಗಳಿಂದ ಬಿಜಾಪುರದ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿತ್ತು. ಮೊನ್ನೆ ನಡೆದಂತಹ ಗುಂಪು ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಹೇಳ್ತಿದ್ದೀರಾ? ಈಗ ಅವರು ಅದರ ಹೋಮ ಗಲಭೆ ಆಗೋದಕ್ಕೆ ಅವರ ಚಿತಾವಣೆ ಕಾರಣ ಅನ್ನೋದ್ರ ಮೇಲೆ ಅವ್ರಿಗೆ ಪೊಲೀಸ್ನವರು ಶೋಧ ಮಾಡ್ತಾ ಇದ್ರು. ಹಾಗಾಗಿ ಈಗ ಅವ್ರನ್ನ ಕೊಲ್ಲಾಪುರದಲ್ಲಿ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ಒಂದು ಕಾನೂನಿನ ಪ್ರಕ್ರಿಯೆ ಭಾಗ. ಆದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ, ಯಾವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಈಗ ಕೇಂದ್ರದಲ್ಲಿ BJP ಸರ್ಕಾರ ಬಂದಿದೆ. ಹಾಗಂದ ತಕ್ಷಣವೇ ಮೊದಲೇನೆ ಅಲ್ಪಸಂಖ್ಯಾತರು ಒಂದ್ ರೀತಿ ಅಭದ್ರತೆ, ಆತಂಕ, ಅನುಮಾನ ವ್ಯಕ್ತಪಡಿಸಿಕೊಂಡೇ ಈ ಚುನಾವಣೆಯಲ್ಲಿ ಮತದಾನ ಮಾಡಿದ್ರು. ನಾವು ನಮ್ಗಳನ್ನ ಹೇಗೆ ನಡೆಸ್ಕೋತಾರೋ ಅನ್ನುವಂತ ಆತಂಕ ಇತ್ತು. ಹಾಗಾಗಿ ಈಗ BJP ಸರ್ಕಾರ ಕೇಂದ್ರದಲ್ಲಿ ಬಂದಿದೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BJPಯ ಮುಖಂಡರಾಗಿದ್ದಾರೆ, ಅವರು BJP ಸರ್ಕಾರದಲ್ಲಿ ಹಿಂದೆ ರೈಲ್ವೆ ಸಚಿವರಾಗಿದ್ರು. ಹಾಗಾಗಿ ಇಂಥ ಬಲಿಷ್ಠ ವ್ಯಕ್ತಿಗಳೆಲ್ಲ BJPನಲ್ಲಿದ್ದು BJP ಸರ್ಕಾರ ಕೇಂದ್ರದಲ್ಲಿದ್ದಾಗ ಸ್ವಲ್ಪ ಇಂಥ ವಾತಾವರಣನ ಎಲ್ಲರೂ ಕೂಡ ಕದಡು ಬದಲಿಗೆ ಶಾಂತಿ ಸಮಾಧಾನದಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು. ಆದ್ರಿಂದ ನನ್ನ ದೃಷ್ಟಿ ಒಳಗಡೆ ರಾಜ್ಯ ಸರ್ಕಾರ ಇನ್ನು ಮುಂದೆ ರಾಜ್ಯದಲ್ಲಿ ಇಂಥ ಘಟನೆಗಳು ಬಹಳ ಮರುಕಳಿಸುವ ಆತಂಕ ನನಗೆ ಕಾಣ್ತಾ ಇದೆ. ಅದಕ್ಕೆ ಅವಕಾಶ ಕೊಡದೇ ಇದ್ರೊಳಗಡೆ ಸ್ಟ್ರಿಕ್ಟ್ ಆಗಿ ಯಾರೇ ತಪ್ಪಿತಸ್ಥರಿರಲಿ, ಯಾವುದೇ ಪಕ್ಷದವರಿರಲಿ, ಅದರೊಳಗಡೆಯಲ್ಲಿ ಕೋಮಗಲಿಬೆಗಳನ್ನು ಮಾಡುವಂತಹದ್ದು ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ
ಶಾಂತಿ ಭಂಗ ಮಾಡುವಂತಹ ವ್ಯಕ್ತಿಗಳು, ಶಕ್ತಿಗಳು, ಸಂಘಟನೆಗಳು ಏನಿದ್ರು ಕೂಡ ಅವುಗಳ ಮೇಲೆ ನಿಷ್ಠುರವಾದ ಕ್ರಮ ತಗೋಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಬಯಸ್ತೇನೆ. ಈ ಹಿಂದೆ ಇವರು JDS ಅಲ್ಲಿ ಕೂಡ ಇದ್ದಂತವರು ಈ ನಂತರ BJPಗೆ ಸೇರ್ಪಡೆ ಆಗಿದ್ದಾರೆ ಅಲ್ಲ, ಈ ನಂತರ ಏನಾದರೂ ಯಾವ ವಾತಾವರಣದಲ್ಲಿ ಬೆಳೆದಾಗ ಆ ವಾತಾವರಣದ ತಕ್ಕಂಗೆ ಇರಬೇಕಾಗತ್ತೆ. ಈಗ JDS ಜೊತೆ ಇದ್ದಾಗ ಯಾವತ್ತೂ ಕೂಡ JDS ಅಲ್ಪಸಂಖ್ಯಾತರ ಹಿತರಕ್ಷಣೆ ಜಾತ್ಯತೀತವಾಗಿರಬೇಕು ಮತ್ತು ಗೋಮು ಗಲಭೆಗಳ ಆಗಬಾರದು ಅಂತೇಳಿ ಗೋಮು ಗಲಭೆಗಳ ಆಗಿದ್ದಂತಹ ಪ್ರದೇಶಗಳಲ್ಲೆಲ್ಲ ನಾವು ಅಲ್ಪಸಂಖ್ಯಾತರಿಗೆ ಧೈರ್ಯ ತುಂಬುವಂತ ನನ್ನ JDS ಪಕ್ಷದಲ್ಲಿ ಮಾಡಿದ್ವಿ. ಆವಾಗ ಬಸವನಗೌಡ ಪಾಟೀಲ್ ಹೆತ್ತಾಳವರು ನಮ್ಮ ಪಕ್ಷದಲ್ಲಿ ಇದ್ದಾಗ ಆ ಪಕ್ಷದ ತತ್ವಕ್ಕೆ ಭದ್ರಾಗಿ ಹಾಗೆ ನಡ್ಕೋಬೇಕಾಗಿತ್ತು. ಒಂದ್ ವೇಳೆ ಅವ್ರು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಇಂತ ಕೆಲಸ ಮಾಡಿದ್ರೆ ಒಂದ್ ವೇಳೆ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಈಗಲೇ ಅವ್ರ ಮೇಲೆ ನಾನು ಆರೋಪ ಮಾಡಕ್ ಹೋಗಲ್ಲ. ಆದ್ರೆ ಹಾಗೇನಾದ್ರು ನಮ್ಮ ಪಕ್ಷದಲ್ಲಿ ಇದ್ದಾಗ ಮಾಡಿದ್ರು ಕೂಡ ನಾವು ಖಂಡಿತವಾಗ್ಲೂ ಇದು ಕ್ಷಮಿಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಹೇಳಿ ಕೇಳಿ ಮತ್ ಮೂಲ ಪೂರ್ವಾಶ್ರಮದ BJPನಲ್ಲೇ ಇರೋದ್ರಿಂದ ಈಗ ತೀರ್ಮಾನ ಅವ್ರಿಗೆ ಸೇರ್ಕೊಂಡಿತ್ತು, ಸರ್ಕಾರಕ್ಕೆ ಸೇರ್ಕೊಂಡಿತ್ತು, ಕಾನೂನಿನ ಕಕ್ಷಕ್ಕೆ ಸೇರಿತ್ತು. ಓಕೆ, ಅಂದ್ರೆ BJPಗೆ ಬಂದ ಮೇಲೆ ಈ ರೀತಿಯಾದಂತಹ ಒಂದು ಘಟನೆ ಜಾಸ್ತಿ ಆಯ್ತು ಅಂತ ಅನ್ಸ್ತಾ ಇದೆಯಾ? BJP ಸರ್ಕಾರ ಬಂದಿದ್ದಕ್ಕೆ ಆಯ್ತು ಅಂತ ನಾನು ಹೇಳಕ್ ಹೋಗಲ್ಲ, ಅಂತ ಮೂರ್ಖ ಹೇಳಿಕೆ ನಾ ಮಾಡಕ್ ಹೋಗಲ್ಲ. ಆದ್ರೆ ಇದೇನಾಗುತ್ತೆ, ಸಾಕತಾಯಿಯಾದಾಗ ಅನುಮಾನಗಳು ಜಾಸ್ತಿ ಆಗ್ತವೆ, ಅಂತ ಅನುಮಾನಗಳಿಗೂ ಅವಕಾಶ ಕೊಡದ ಹಾಗೆ ನಡ್ಕೊಳ್ಳುವಂತ ದೊಡ್ಡತನ ಎಲ್ಲಾ ಪಕ್ಷದ ಮುಖಂಡರು ನೋಡ್ಕೋಬೇಕಾಗಿದೆ. ಓಕೆ, ಧನ್ಯವಾದಗಳು ವೈಎಸ್ವಿ ದತ್ತ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ವೈಎಸ್ವಿ ದತ್ತ ಅವರ ಮಾತು. ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನಿನಡಿಯಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಶಾಂತಿ ಕದಡುವವರಿಗೆ ಕಾನೂನಿನಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ಕೂಡ ವೈಎಸ್ವಿ ದತ್ತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.